ಫೋಟೋ ಹಾಕಿ ಅದರಲ್ಲಿ ಒಂದು ಅಖಂಡ ಭಾರತದ ಭೂಪಟ ಆ ಭೂಪಟದ ಜೊತೆಗೆ ಔರಂಗಜೇಬನ ಸ್ಥಾಪನೆ ಮಾಡಿದ್ದಂತ ಉದ್ದೇಶವೇ ಮತ್ತೆ ನಾವು ಬರ್ಬರ ಆಳ್ವಿಕೆಯನ್ನ ತರುವ ಕನಸು ಹೊತ್ಕೊಂಡಿದ್ದೀವಿ. ಔರಂಗಜೇಬ್ ಅಂದ್ರೆ ಏನು? ಕಾಶಿ ವಿಶ್ವೇಶ್ವರ ದೇವಾಲಯವನ್ನ ನಾಶ ಮಾಡಿದವನು ಔರಂಗಜೇಬ್. ಗುರು ತೇಗ್ ಬಹದ್ದೂರ್ ಅವರನ್ನ ಹತ್ಯೆ ಮಾಡಿದವನು ಔರಂಗಜೇಬ್. ಮತಾಂತರದ ಉದ್ದೇಶವನ್ನು ಇಟ್ಕೊಂಡು ಲಕ್ಷಾಂತರ ಜನರನ್ನ ಕೊಂದವನು ಔರಂಗಜೇಬ್. ಮುಸ್ಲಿಮೇತರರ ಮೇಲೆ ಜಜಿಯಾ ಅಂತಕ್ಕಂಥ ಒಂದು ತಲೆಗಂದಾಯವನ್ನು ಹೇರಿದವನು ಔರಂಗಜೇಬ್. ಮುಸ್ಲಿಮೇತರರು ಧಾರ್ಮಿಕ ಸ್ಥಳಗಳಿಗೆ ಹೋಗದಂತೆ ನಿರ್ಬಂಧಿಸಿ ಹೋಗಬೇಕು ಅಂದರೆ ತೆರಿಗೆ ಕೊಡುವಂತೆ ರೂಪಿಸಿದವನು ಔರಂಗಜೇಬ್. ಔರಂಗಜೇಬನನ್ನು ಆರಾಧಿಸುವ ಉದ್ದೇಶವೇ ಸನಾತನ ಧರ್ಮ ನಾಶ ಮಾಡೋದು, ಭಾರತೀಯತೆಯನ್ನು ನಾಶ ಮಾಡೋದು, ಅದರ ಉದ್ದೇಶ ಇದೆ ಅಂತೇಳಿ ಅನಿಸುತ್ತೆ. ಅದಕ್ಕೆ ಜಿಲ್ಲಾಡಳಿತ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಈದ್ ಮಿಲಾದ ದಿನ ಔರಂಗಜೇಬನನ್ನು ವಿಜೃಂಭಿಸೋದಕ್ಕೆ ಅವಕಾಶವನ್ನು ಯಾಕೆ ಕೊಡ್ತು? ಟಿಪ್ಪು ಮತ್ತು ಔರಂಗಜೇಬು ಇಬ್ಬರು ಉದ್ದೇಶವು ಒಂದೇ ಇತ್ತು, ಗಜವಾಹಿನಿ. ಟಿಪ್ಪು ಕೂಡ ಕನ್ನಡವನ್ನು ಆಡಳಿತ ಭಾಷೆಯಾಗಿದ್ದದನ್ನು ಬದಲಾಯಿಸಿ ಪರ್ಷಿಯನ್ನ ಆಡಳಿತ ಭಾಷೆಯನ್ನು ಹೇರಿದವನು ಟಿಪ್ಪು. ನರಕ ಚತುರ್ದಶಿಯ ದಿನವೇ ಮಾರಣ ಹೋಮ ಮಾಡಿ ಮಂಡ್ಯಂ ಅಯ್ಯಂಗಾರರ ಮಾರಣ ಹೋಮ ಮಾಡಿ ಅವರು ನರಕ ಚತುರ್ದಶಿಯ ದೀಪಾವಳಿಯನ್ನು ಆಚರಿಸಿದಂತೆ ಮಾಡಿದವರು ಟಿಪ್ಪು ಸುಲ್ತಾನ್. ಮೈಸೂರು ಮಹಾರಾಣಿ ಚೆನ್ನಮ್ಮಣ್ಣಿಯನ್ನು ಸೆರೆಮನೆಯಲ್ಲಿ ಅಕ್ರಮವಾಗಿ ಅಧಿಕಾರವನ್ನು ಕಬಳಿಸಿದ್ದು ಟಿಪ್ಪು ಸುಲ್ತಾನ್. ಬಹುಶಃ ಟಿಪ್ಪು ಸುಲ್ತಾನ್ ಆಡಳಿತವೇ ಮುಂದುವರೆದಿದ್ದರೆ ಕನ್ನಡ ಅನ್ನೋದು ಇವತ್ತು ಉಳಿಸ್ಕೊಳ್ಳೋದು ಕೂಡ ಕಷ್ಟವಾದಂಥ ಪರಿಸ್ಥಿತಿ ಬರ್ತಾ ಇತ್ತು. ಯಾಕೆಂದರೆ ಅವನು ಬದುಕಿದ್ದ ಕಾಲದಲ್ಲಿ ಕನ್ನಡವನ್ನು ಮೂಲೆಗುಂಪು ಮಾಡಿ ಪರ್ಷಿಯನ್ ಆಡಳಿತ ಭಾಷೆಯನ್ನು ಹೇರಿದ್ದ. ಅಂಥ ಕನ್ನಡ ವಿರೋಧಿಯನ್ನು, ನಂಬಿಕೆ ದ್ರೋಹಿಯನ್ನು ವಿಜೃಂಭಿಸೋದಕ್ಕೆ ಅವಕಾಶವನ್ನು ರಾಜ್ಯ ಸರ್ಕಾರ ಯಾಕೆ ಮಾಡಿಕೊಳ್ಳಬಹುದು? ಔರಂಗಜೇಬನನ್ನು ವಿಜೃಂಭಿಸೋದಕ್ಕೆ ಅವನನ್ನು ಆರಾಧಿಸೋದಕ್ಕೆ ಅವಕಾಶನೇ ಯಾಕೆ ಕೊಡಬಹುದು? ಅದರ ಉದ್ದೇಶನೇ ಮೊಘಲ್ ಸ್ಥಾನವನ್ನು ಮತ್ತೆ ಸ್ಥಾಪಿಸಬೇಕು ಅನ್ನೋದರ ಉದ್ದೇಶ ಇದೆ. ಅದಕ್ಕೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕುಮ್ಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೋಮುವಾದಿಗಳನ್ನು ಬೆಂಬಲಿಸುವಂಥ ಕೆಲಸವನ್ನು, ರಾಷ್ಟ್ರ ವಿರೋಧಿಗಳನ್ನ ಬೆಂಬಲಿಸುವಂಥ ಕೆಲಸವನ್ನು ತನ್ನ ರಾಜಕೀಯ ಲಾಭಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ನಾನು ಕಾಂಗ್ರೆಸ್ ಸ್ನೇಹಿತರಿಗೆ ಹೇಳಿ ಬಯಸ್ತೇನೆ, ನಮ್ಮ ರಾಜಕೀಯ ಲಾಭಕ್ಕಿಂತ ರಾಷ್ಟ್ರ ಮುಖ್ಯ ಅನ್ನೋದು ನೀವು ಗಮನದಲ್ಲಿಟ್ಕೋಬೇಕಾಗಿತ್ತು. ಆದರೆ ರಾಷ್ಟ್ರ ಮುಖ್ಯ ಅನ್ನೋದು ನಿಮಗೆ ನಿಮ್ಮ ಭಾವನೆಗಳಲ್ಲಿ ಕೊರತೆಯಾಗಿ ನಿಮ್ಮ ರಾಜಕೀಯ ಲಾಭವೇ ಮುಖ್ಯ ಅಂತೇಳಿ ಅನ್ನೋ ರೀತಿಯಲ್ಲಿ ನೀವು ವ್ಯಕ್ತಪಡಿಸಿದಿರಿ. ಹಾಗಾಗಿಯೇ ಈ ಒಂದು ಶಿವಮೊಗ್ಗದ ಕೋಮಗಲಭೆಯ ನೇರ ಹೊಣೆ ರಾಜ್ಯ ಸರ್ಕಾರ ಹೊತ್ಕೊಳ್ಬೇಕು. ನಿಮ್ಮ ಅದನ್ನೆಲ್ಲ ಬಿಟ್ಟಿದ್ದ ಉದ್ದೇಶನೇ ಓಲೈಕೆ ರಾಜನೀತಿ ಪರಿಣಾಮವಾಗಿ. ನಾಳೆ ಬಿನ್ ಲಾಡೆನನ್ನು ಕೂಡ ನೀವು ಓಲೈಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಬಿನ್ ಲಾಡೆನ್ನಂಥ ಭಯೋತ್ಪಾದಕನನ್ನು ಓಲೈಸಿದ್ರೂ ಆಶ್ಚರ್ಯ ಇಲ್ಲ. ಅವತ್ತಿನ ಕಾಲದ ಭಯೋತ್ಪಾದಕರು ಟಿಪ್ಪು ಮತ್ತು ಔರಂಗಜೇಬ್ ಹಿಂದೂಗಳ ಮಾರಣ ಹೋಮಕ್ಕಾಗಿಯೇ ತಮ್ಮ ರಾಜಕೀಯ ಅಧಿಕಾರವನ್ನು ಬಳಕೆ ಮಾಡಿಕೊಂಡವರು. ಎಲ್ಲ ರೀತಿಯಿಂದಲೂ ಕೂಡ ಭಾರತದ ಅಸ್ಮಿತೆಯನ್ನು ನಾಶ ಮಾಡಬೇಕು ಅಂತ ಪ್ರಯತ್ನಿಸಿದವರು. ಆ ಪ್ರಯತ್ನಿಸಿದವರನ್ನ ಆರಾಧಿಸುವ ಉದ್ದೇಶವೇ ಅದು ರಾಷ್ಟ್ರದ್ರೋಹದ ಕೆಲಸ ಆಗುತ್ತೆ. ಆ ರಾಷ್ಟ್ರದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ಕೆಲಸವನ್ನು ರಾಜಕೀಯ ಲಾಭಕ್ಕಾಗಿ ನೀವು ಮಾಡಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ. ಆ ಗಲಭೆಯ ನೇರ ಹೊಣೆ ರಾಜ್ಯ ಸರ್ಕಾರ ಹೊತ್ಕೊಳ್ಬೇಕು. ನಿಮ್ಮ ಓಲೈಕೆ ರಾಜನೀತಿಯ ಪರಿಣಾಮವಾಗಿಯೇ ಆ ಗಲಭೆ ನಡೆದಿದೆ ಅನ್ನೋದು ನಮ್ಮ ಆರೋಪ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ, ಭಗವದ್ವಜ ಕಟ್ಟಿದ್ರೆ 108 ಪ್ರಶ್ನೆ ಮಾಡ್ತೀರಿ, ಆಕ್ಷೇಪ ವ್ಯಕ್ತಪಡಿಸ್ತೀರಿ. ಭಗವದ್ವಜ ಯಾವತ್ತೂ ಇನ್ನೊಂದು ಧರ್ಮದ ನಾಶಕ್ಕೆ ಕೈ ಹಾಕಲೇ ಇಲ್ಲ. ಅದಕ್ಕೆ ನೀವು ಆಕ್ಷೇಪ ವ್ಯಕ್ತಪಡಿಸ್ತೀರಿ. ಇದ್ರೆ ಇಲ್ಲಿ ಯಾಕೆ ನೀವು ಮೂಲ ಸಮ್ಮತಿಯೋ ಅಥವಾ ನಿಮ್ಮ ಸಮ್ಮತಿಯ ಮೇಲೆಗೆ ಇದೆಲ್ಲ ನಡೆದಿದೆಯೋ? ಇದ್ರ ಬಗ್ಗೆ ನನಗೆ ಅನಿಸುತ್ತೆ ಇದ್ರ ಹಿಂದ್ಗಡೆ ಇರುವಂತ ಜಾಲ ಇದನ್ನ ಸರಿಯಾದ ರೀತಿಯಲ್ಲಿ
ಪತ್ತೆ ಹಚ್ಚೋದಕ್ಕೆ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹಿಸ್ತೇನೆ. ಮತ್ತು ಯಾವುದು ಬಿಡಿ ಬಿಡಿ ಘಟನೆಗಳಲ್ಲ, ಕತ್ತಿ ಪ್ರದರ್ಶನ ನಮ್ಮ ಅಸಮರ್ಥ ಗೃಹ ಸಚಿವರು ಹೇಳ್ತಾರೆ ಅದು ಮರದ ಕತ್ತಿ ಅಂತ ಹೇಳ್ತಾರೆ, ಪ್ರದರ್ಶನ ಮಾಡೇ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಸಮರ್ಥತೆಯನ್ನ ತೋರಿಸುತ್ತೆ ಈ ಸರ್ಕಾರವೇ, ಒಂದು ರೀತಿ ಅಸಮರ್ಥ ಸರ್ಕಾರ ಅಸಮರ್ಥತೆಯನ್ನ ತೋರಿಸುತ್ತೆ. ಇದನ್ನ ನಾನು ಖಂಡಿಸ್ತೇನೆ. ಇದನ್ನೆಲ್ಲ ಸಮಗ್ರವಾಗಿ ಇದ ಹಿಂದೆ ಇರುವಂತ ಜಾಲ, ಇದರ ಸೂತ್ರಧಾರಿಗಳು ಪಾತ್ರಧಾರಿಗಳು ಇವೆಲ್ಲವೂ ಕೂಡ ನಿಷ್ಪಕ್ಷಪಾತವಾದ ತನಿಖೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಇದು ಮುಂದೆ ಬಹಳ ದೊಡ್ಡ ಅಪಾಯಕಾರಿ ಆಗುತ್ತೆ. ಈಗೇನಾದರೂ ನಾವು ರಾಜಕೀಯ ಲಾಭಕ್ಕಾಗಿ ಮೌನ ವಹಿಸಿದ್ರೆ ಬಹುಶಃ ಮುಂದೊಂದು ದಿನ ದೊಡ್ಡ ಅಪಾಯವಾಗಿ ದೇಶದ ಭದ್ರತೆಗೆ ಸುರಕ್ಷತೆಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತೆ. ಹಾಗಾಗಿ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದು ಯಾವುದೋ ಒಂದು ಬಿಡಿ ಘಟನೆ ಅಂತ ಭಾವಿಸಬಾರ್ದು. ಔರಂಗಜೇಬನನ್ನ ಆರಾಧಿಸ್ತಾರೆ ಅಂದ್ರೆ ಅದು ಹೆಂಗಿರೋ ಮಾನಸಿಕತೆ ನೀವು ಅರ್ಥ ಮಾಡ್ಕೋಬೇಕು. ಅವ್ರು ಯಾರು ಅಬ್ದುಲ್ ಕಲಾಂ ಫೋಟೋ ಹಾಕ್ಲಿಲ್ಲ, ಅಬ್ದುಲ್ ಕಲಾಂ ಫೋಟೋ ಹಾಕ್ಲಿಲ್ಲ, ಹಾಕಿದ್ದು ಔರಂಗಜೇಬನ. ಯಾಕೆ ಅಂದ್ರೆ ಅವನೊಬ್ಬ ಮತ ಅಂತ, ಅವನೊಬ್ಬ ಕ್ರೂರಿ, ಹಿಂದೂ ಧರ್ಮ ನಾಶಕ್ಕೆ ಪ್ರಯತ್ನ ಮಾಡಿದವನು. ಆ ನಾಶಕ್ಕೆ ಪ್ರಯತ್ನ ಮಾಡಿದವನ್ನ ಈದ್ ಮಿಲಾದ್ ದಿನ ಆರಾಧಿಸ್ತಾರೆ ಅಂತ ಹೇಳಿದ್ರೆ ಆರಾಧಿಸುವ ಉದ್ದೇಶ ಬಹಳ ಸ್ಪಷ್ಟ. ಅವ್ರ ಅಜೆಂಡಾವನ್ನು ಮುಂದುವರಿಸಬೇಕು. ಗಾಂಧಾರವನ್ನ ಅಫ್ಘಾನಿಸ್ತಾನ ಮಾಡಿದ್ರು, ಅವ್ರಿಗೇನು ಸಂತೃಪ್ತಿ ಆಗಲಿಲ್ಲ. ಸಿಂಧ ಕತ್ತರಿಸಿ ಪಾಕಿಸ್ತಾನ ಮಾಡಿದ್ರು, ಇನ್ನೂ ಅವ್ರಿಗೆ ಸಂತೃಪ್ತಿ ಆಗಲಿಲ್ಲ. ಬಂಗಾಳವನ್ನು ವಿಭಜಿಸಿ ಬಾಂಗ್ಲಾದೇಶ ಮಾಡಿದ್ರು, ಸಂತೃಪ್ತಿ ಆಗಲಿಲ್ಲ. ಕಾಶ್ಮೀರದಲ್ಲಿ ರಕ್ತದ ಒಕ್ಕಳಿಯನ್ನ ಹರಿಸಿ ಕಾಶ್ಮೀರಿ ಪಂಡಿತರ ನರಹತ್ಯೆ ಮಾಡಿದ್ರು, ಸಂತೃಪ್ತಿ ಆಗಲಿಲ್ಲ. ಭಾರತದಲ್ಲಿ ಮತ್ತಷ್ಟು ಹಿಂಸೆ ಮತ್ತು ನರಹತ್ಯೆಯನ್ನ ಪ್ರಚೋದಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮತಾಂಧ ಕ್ರೂರಿ ಭಾರತೀಯತೆಯ ವಿರೋಧಿ ಔರಂಗಜೇಬನನ್ನ ಮತ್ತು ಭಾರತೀಯತೆಯ ವಿರೋಧಿ ಟಿಪ್ಪು ಸುಲ್ತಾನನ್ನ ಇವರು ಆರಾಧಿಸ್ತಾರೆ, ಆರಾಧಿಸ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಇವರ ಅಜೆಂಡಾ ಬಹಳ ದೊಡ್ಡ ಅಜೆಂಡಾ ಮತ್ತು ಹಳೆ ಅಜೆಂಡವನ್ನ ಹೊಸ ರೀತಿಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಇದ್ರ ಹಿಂದ್ಗಡೆ ಇರುವಂತ ಶಕ್ತಿಗಳನ್ನ ಬಯಲಿಗೆಳೆಯೋದಕ್ಕೆ ನ್ಯಾಯಾಂಗ ತನಿಖೆಯನ್ನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಾವು ಎಲ್ಲ ಧರ್ಮಗಳು ಒಂದು ಅಂತ ಸುಳ್ಳು ಹೇಳ್ತೇವೆ. ಇಂಟಾಲರೆನ್ಸ್ ಅನ್ನೋದು ಅಬ್ರಾಹಿಮಿಕ್ ಮತಗಳ ಮೂಲ ತತ್ವ. ಅಬ್ರಾಹಿಮಿಕ್ ಮತಗಳು ಏನಿದ್ದಾವೆ ಅವು ಟಾಲರೆನ್ಸ್ ಅನ್ನ ತಮ್ಮ ಮೂಲ ವಿಚಾರದಲ್ಲಿ ಅಳವಡಿಸ್ಕೊಂಡೇ ಇಲ್ಲ. ಇಂಟಾಲರೆನ್ಸೇ ಇರೋದು ಮತ್ತು ಇಡೀ ಮಾನವತೆಯನ್ನು ಒಳಗೊಂಡಿರ್ತಕ್ಕಂಥ ವಿಚಾರವನ್ನ ಪ್ರತಿಪಾದಿಸ್ಲೇ ಇಲ್ಲ. ಮತ್ತು ಅವ್ರ ಉದ್ದೇಶವೇ ತನ್ನ ಮತವನ್ನ ವಿಸ್ತರಿಸೋದು, ಇನ್ನೊಂದು ಮತವನ್ನು ನಾಶ ಮಾಡೋದು. ಇತಿಹಾಸದಲ್ಲಿ ಸಾವಿರಾರು ಸಾಕ್ಷಿಗಳಿದ್ದಾವೆ. ಬಾಮಿಯಾನ್ನಲ್ಲಿ ನಗ್ನಗ್ತಾ ಇದ್ದಂತ ಬುದ್ಧನನ್ನ ಧ್ವಂಸ ಮಾಡಿದ್ರು. ಬುದ್ಧ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಬುದ್ಧ ಯಾರನ್ನು ಯಾವ ಮತವನ್ನು ನಾಶಕ್ಕೆ ಕೈ ಹಾಕಿರಲಿಲ್ಲ. ಬುದ್ಧನನ್ನ ಸಹಿಸಿಕೊಳ್ಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಟಾಲರೆನ್ಸ್. ಅದೇ ತರ ಪ್ರಾಚೀನ ದೇವಾಲಯಗಳನ್ನ, ವಿಶ್ವವಿದ್ಯಾಲಯಗಳನ್ನ, ಜ್ಞಾನಿಗಳನ್ನ ಯಾರು ವಿಶ್ವದ ಕಲ್ಯಾಣಕ್ಕಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟು ಅವರೆಲ್ಲರ ಜ್ಞಾನವನ್ನು ನಾಶ ಮಾಡುವ ಕೆಲಸವನ್ನು ಇತಿಹಾಸದಲ್ಲಿ ಮಾಡ್ತಾ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವೇ ಇದು. ಹೊಸ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅಬ್ರಾಹಿಮಿಕ್ ಮತಗಳನ್ನು ಚರ್ಚೆಗೊಳಪಡಿಸಿ ಅದರ ಒಂದೊಂದು ಇತಿಹಾಸದ ಒಂದೊಂದು ಪುಟವನ್ನು ತೆಗೆದು ನೋಡಿ ಹೇಗೆ ನಡ್ಕೊಂಡಿದ್ದಾರೆ ಅಂತ ಹೇಳಿ ಎಷ್ಟು ದೇಶದ ಮೂಲ ಸಂಸ್ಕೃತಿಯನ್ನ ಅಬ್ರಾಹಿಮಿಕ್ ಮತಗಳು ನಾಶ ಮಾಡಿದವೆ ಅನ್ನೋದನ್ನ ಅಧ್ಯಯನ ಮಾಡಿದ್ರು ಸಾಕು ಅವ್ರ ಮೂಲ ವಿಚಾರ ಏನು ಅಂತ ಸ್ಪಷ್ಟ ಆಗುತ್ತೆ. ಅವರು ಪರ್ಷಿಯನ್ ಸಂಸ್ಕೃತಿಯ ನಾಶ ಮಾಡಿದ್ರು, ಅಲ್ಲಿ ಮೆಸೊಪಟಾಮಿಯಾ ಸಂಸ್ಕೃತಿ ಇತ್ತು ನಾಶ ಮಾಡಿದ್ರು. ಹಾಗೆ ನಾಶ ಮಾಡಿದವರು ಭಾರತದ ಬಹುತೇಕ ಭಾಗವನ್ನು ನಾಶ ಮಾಡಿದ್ದಾರೆ. ನಾವು ಇವತ್ತೇನ್ ಭೂಪಟದಲ್ಲಿ ನೋಡ್ತಾ ಇದ್ದೀವಿ ಅದು ಮಾತ್ರ ಭಾರತ ಆಗಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ಗಾಂಧಾರದಿಂದ ಹಿಡಿದು ಸಿಂಧು ಬಲೂಚು ಬಂಗಾಳ ಇದೆಲ್ಲವೂ ಕೂಡ ಭಾರತದ ಭಾಗವೇ ಆಗಿತ್ತು, ನಾಶ ಮಾಡಿದ್ರು. ಇನ್ನೂ ನಾವು ಸತ್ಯವನ್ನು ಅರ್ಥ ಮಾಡ್ಕೊಳ್ದೇ ಇದ್ರೆ ಪರಿಸ್ಥಿತಿಯ ಪಿತೂರಿಗೆ ನಾವು ಬಲಿಯಾಗೋದು ನಿಶ್ಚಿತ. ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ತಾತ್ಕಾಲಿಕ ರಾಜಕೀಯ ಲಾಭದ ಆಸೆಗೆ ನಾವು ಬಲಿಯಾಗಬಾರ್ದು ಅಂತ ನಾನು ಕಾಂಗ್ರೆಸ್ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವು ಉಳಿಯಲ್ಲ, ಬುದ್ಧನನ್ನೇ ಒಪ್ಕೊಳ್ಳೋದೇ ಇದ್ದಾರೆ. ಮಹಾತ್ಮ ಗಾಂಧಿನ ಒಪ್ಕೊಳ್ತಾರಂದ್ರೆ ಅವರು ಮಹಾತ್ಮ ಗಾಂಧಿನ ಒಪ್ಕೊಂಡಿದ್ರೆ ಭಾರತ ವಿಭಜನೆ ಯಾಕೆ ಮಾಡ್ತಿದ್ರು? ಅವತ್ತು ನೇತೃತ್ವ ಇದ್ದಿದ್ದೇ ಮಹಾತ್ಮ ಗಾಂಧಿದು.
ದೇಶಕ್ಕೆ ನೇತೃತ್ವ ಇದ್ದಿದ್ದೇ ಮಹಾತ್ಮ ಗಾಂಧಿದು. ಅವ್ರ ಕಣ್ಣೆದುರುಗಳಲ್ಲೇ ಭಾರತ ವಿಭಜನೆ ಮಾಡಿದ್ರಲ್ಲ, ಅವ್ರ ಅಜೆಂಡಾ ಬಹಳ ಸ್ಪಷ್ಟ. ಅವ್ರ ಅಜೆಂಡಾನ ಅವ್ರು ಮುಂದುವರಿಸ್ತಾ ಇದ್ದಾರೆ. ನಾವು ಮೂರ್ಖರಾಗ್ತೇವೆ. ನಾವು ತಾತ್ಕಾಲಿಕ ಲಾಭಕ್ಕೆ ಅವ್ರನ್ನ ಓಲೈಸಿಕೊಂಡು ಅವ್ರನ್ನ ಕೊಪ್ಪಿಸಿ ರಾಷ್ಟ್ರಘಾತಕ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆ ರಾಷ್ಟ್ರಘಾತಕ ಕೆಲಸವನ್ನ ಮಾಡುವ ಕೆಲಸಕ್ಕೆ ಬೆಂಬಲವಾಗಿ ನಿಂತಿರೋ ಕಾಂಗ್ರೆಸ್ ಸರ್ಕಾರ. ಇದು ದುರದೃಷ್ಟಕರ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಅವರು ದುರುದ್ದೇಶಪೂರ್ವಕವಾಗಿ ಈ ಎಲ್ಲ ಅಜೆಂಡಾ ಇಟ್ಕೊಂಡೇನೆ ಯೋಜನೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಕತ್ತಿಯನ್ ಪ್ರದರ್ಶನ, ಯಾರ ವಿರುದ್ಧ ಕತ್ತಿ ಪ್ರದರ್ಶನ? ಯಾರ ವಿರುದ್ಧ ಅವ್ರು ಪ್ರದರ್ಶನ ಮಾಡಿದ್ರು? ಔರಂಗಜೇಬ್ ಯಾಕೆ ಬಂದ? ಔರಂಗಜೇಬ್ ತರುವ ಉದ್ದೇಶವೇ ಅದು ಕೆಣಕುವ ಉದ್ದೇಶ ಇರೋದು ಸ್ಪಷ್ಟ ಆಗುತ್ತೆ. ಮತ್ತು ಅವರು ಅಜೆಂಡಾವನ್ನ ಬಹಿರಂಗಗೊಳಿಸಿದ್ದಾರೆ. ಸಿಮಿಯ ಅಜೆಂಡಾವನ್ನ, ಪಿ ಎಫ್ ಐ ಅಜೆಂಡಾವನ್ನ ಶಿವಮೊಗ್ಗದಲ್ಲಿ ಶಿವಮೊಗ್ಗದ ಮೂಲಕ ಅವ್ರು ಬಹಿರಂಗಪಡಿಸಿದ್ದಾರೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಬಿಜೆಹಳ್ಳಿ ಕೆ ಜೆ ಹಳ್ಳಿ ಕೇಸ್ಗಳನ್ನು ವಾಪಸ್ ಪಡೆದ್ರೆ ಆಶ್ಚರ್ಯ ಇಲ್ಲ. ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿ ಅಖಂಡ ಶ್ರೀನಿವಾಸ್ ಮೂರ್ತಿ, ದಲಿತ ಶಾಸಕರು, ಕಾಂಗ್ರೆಸ್ ಶಾಸಕರು ಅವ್ರ ಮನೆಗೆ ಬೆಂಕಿ ಹಾಕಿದವ್ರನ್ನ, ನೂರಾರು ಅಂಗಡಿ ಮನೆಗಳನ್ನ ಸುಟ್ಟವ್ರನ್ನ ಅವರು ಕೇಸ್ ವಾಪಸ್ ತೆಗೆದು, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಶ್ಚರ್ಯ ಇಲ್ಲ. ಅವರಿಗೆ ಪ್ರಶಸ್ತಿಯನ್ನು ಕೊಡಬಹುದು. ಇನ್ನ ಹುಬ್ಳಿ ಗಲಾಟೆ ಇರ್ಬೋದು, ರಾಜ್ಯದ ವಿವಿಧ ಕಡೆಗಳಲ್ಲಿ ನಡೆದ ಗಲಾಟೆ ಇರ್ಬೋದು, ಇದೇನು ಆಶ್ಚರ್ಯ ಇಲ್ಲ. ನೀವು ಸಿದ್ದರಾಮಯ್ಯ ಅವರು ಹೇಳಿಕೆ ಗಮನಿಸಿದ್ದೀರಲ್ವ, ಮುಸ್ಲಿಮರ ಋಣ ತೀರಿಸ್ಬೇಕು ನಾವು ಅಂತೇಳಿ. ಆ ಋಣ ತೀರಿಸೋದಕ್ಕೋಸ್ಕರ, ಋಣ ತೀರಿಸೋದಕ್ಕೋಸ್ಕರ ಈ ಎಲ್ಲ ಕಮ್ಯುನಲ್ ಫೋರ್ಸ್ಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಇದೆ. ಅದಕ್ಕೆ ಅವರ ಒಂದು ಕುಮ್ಮಕ್ಕಿನಿಂದಲೇ, ಇಲ್ಲಾಂದ್ರೆ ಅಷ್ಟೊಂದೆಲ್ಲ ದಾಶ್ಚ್ಯ ಎಲ್ರಿ ಬರ್ತಿತ್ತು? ಎಲ್ಲಿ ಬರ್ತಿತ್ತು? ಇವ್ರ ಸರ್ಕಾರ ಇರೋ ಕಾರಣಕ್ಕೋಸ್ಕರನೇ ಆ ದಾಶ್ಚ್ಯದ ಪ್ರದರ್ಶನ ಮಾಡಿರೋದು. ಈ ಕಾಂಗ್ರೆಸ್ ಇರೋ ಕಾರಣಕ್ಕೋಸ್ಕರನೇ ಅವರು ದಾಶ್ಚ್ಯದ ಪ್ರದರ್ಶನ ಮಾಡಿರೋದು. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಆ ಕತ್ತಿ ಬರೀ ಬಿಜೆಪಿಯವರಿಗೆ ಅಂತ ಭಾವಿಸ್ಬೇಡಿ ಸಿದ್ದರಾಮಯ್ಯನವರೇ. ಇವತ್ತು ಬಿಜೆಪಿಯವರಿಗೆ, ಇವತ್ತು ಆರ್ ಎಸ್ ಎಸ್ನವರಿಗೆ, ನಾಳೆ ಆ ಕತ್ತಿ ಕಾಂಗ್ರೆಸ್ನವ್ರನ್ನೂ ಮುಗಿಸುತ್ತೆ. ಅವರೇನು ಕತ್ತಿ ಪ್ರದರ್ಶನ ಮಾಡಿದಾರಲ್ಲ, ಇವತ್ತು ಅವರಿಗೆ ಎದುರಾಗಿ ನಿಂತಿರೋದು ಆರ್ ಎಸ್ ಎಸ್, ದೇಶ ವಿರೋಧಿ ಶಕ್ತಿಗಳಿಗೆ ಇವತ್ತು ಎದುರಾಗಿ ನಿಂತಿರೋದು ಬಿಜೆಪಿ. ನಾಳೆ ಬಹಳ ಅಜೆಂಡಾ ಸ್ಪಷ್ಟ. ಅವ್ರ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಎಷ್ಟೇ ಟೋಪಿ ಹಾಕಿದ್ರು ಕಾಫಿರ್ರೆ, ಎಷ್ಟೇ ಟೋಪಿ ಹಾಕಿ ಮಾಡಿದ್ರು ಅವ್ರ ದೃಷ್ಟಿಯಲ್ಲಿ ಇವ್ರು ಕಾಫಿರ್ರೆ. ಇವ್ರು ಯಾವತ್ತು ಸಿದ್ದರಾಮಯ್ಯನವರು ಬೇರೆ ಅಂತ ಅವ್ರು ಭಾವಿಸೋದಿಲ್ಲ. ಇವತ್ತು ಸಿ ಟಿ ರವಿ, ನಾಳೆ ಸಿದ್ದರಾಮಯ್ಯ, ನಾಳೆ ಡಿ ಕೆ ಶಿವಕುಮಾರ್. ಈ ಸರ್ಕಾರ ಬಂದ ದಿವಸದಿಂದ ಈ ಕುಣಿಲಾರ್ದವ್ರು ನೆಲಡಂಕು ಅಂತ ಒಂದು ಗಾದೆ ಮಾತಿದೆ, ಹಂಗೆ ಬರ್ತೀವಿ ವರ್ತನೆ ಮಾಡ್ತಾ ಇದ್ದಾರೆ. ಇವ್ರಿಗೆ 135 ಸೀಟ್ ಬಂದಿದೆ, ಅಧಿಕಾರ ಇವ್ರಿಗೆ ಕೊಟ್ಟಿದ್ದಾರೆ. ಸ್ವತಂತ್ರ 4 ತಿಂಗಳಿಂದಲೂ ಬರಗಾಲವನ್ನ ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ. ಇವ್ರದೇ ಲೆಕ್ಕದ ಪ್ರಕಾರ 160ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲದ ಬವಣೆಯಿಂದ ನರಳುತ್ತಾ ಇದ್ದಾರೆ. ಡಿಕ್ಲೇರು ಮಾಡಿದ್ದಾರೆ, ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ. ಬರವನ್ನು ಎದುರಿಸೋದಕ್ಕೆ 1 ರೂಪಾಯಿ ಖರ್ಚು ಮಾಡಿಲ್ಲ. ಯಾವ ತಾಲೂಕಲ್ಲಿ ಬರಗಾಲ ಎದುರಿಸೋದಕ್ಕೆ ಇವರು ಅನುದಾನವನ್ನು ಖರ್ಚು ಮಾಡಿದ್ದಾರೆ? ಎಲ್ಲಿ ಜಿ ಡಿ ಸಿ ಅಕೌಂಟಲ್ಲಿ ಇರುವಂಥ NDRF SDRF ಹಣನೂ ಕೂಡ ಇವರು ಜನರ ಸಂಕಷ್ಟ ನಿವಾರಣೆಗೆ ಬಳಕೆ ಮಾಡಿದ್ದಾರೆ. ಮತ್ತು ಇವರಿಗೆ ಒಂದು ಕೆಟ್ಟ ಚಾಳಿ ಬಂದ್ಬಿಟ್ಟಿದೆ, ಎಲ್ಲದಕ್ಕೂ ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸೋದು, ಬರಗಾಲ ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸೋದು. ಕಾವೇರಿ ನದಿ ನೀರಿನ ವಿವಾದದ ಸಂದರ್ಭದಲ್ಲಿ ಇವರ ಅಸಮರ್ಥತೆ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗಿದೆ. ಇವರ ಅಸಮರ್ಥತೆ ಹೇಗೆ ವ್ಯಕ್ತ ಆಗಿದೆ ಅಂದರೆ, ಸಮರ್ಥವಾದ ಮಂಡಿಸ್ತಾ ಇಲ್ಲ. ನಾನು ಗಮನಿಸ್ತಾ ಇದ್ದೀನಿ, 13ರಿಂದ 18ರವರೆಗಿನ ಸಿದ್ದರಾಮಯ್ಯನವರು ಬೇರೆ, ಈಗ 23ರ ಸಿದ್ದರಾಮಯ್ಯನವರು ಬೇರೆ. ಅಸಮರ್ಥತೆ ಅನ್ನೋದು ಎದ್ದು ಕಾಣ್ತಾ ಇದೆ. ಈ ಸರ್ಕಾರದ ಅಸಮರ್ಥತೆ ಅದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಕಾವೇರಿ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸೋದು, ನೀವೇ ಹಾಕಿದ್ದೀರಿ, ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟರು? ಬಿಜೆಪಿ ಸರ್ಕಾರ ಇತ್ತು, ಅತಿವೃಷ್ಟಿ ಆದ ಸಂದರ್ಭದಲ್ಲಿ ನಾವು ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸಲಿಲ್ಲ. ನಾವು ಹಣ ಬಿಡುಗಡೆ ಮಾಡಿ ಪರಿಸ್ಥಿತಿನ ಎದುರಿಸೋದಕ್ಕೆ ಕ್ರಮ ತಗೊಂಡ್ವಿ. ನೀವೇನ್ ಮಾಡಿದ್ರಿ? ಪ್ರತಿಯೊಂದಕ್ಕೂ ನಿಮ್ಮ ಅಸಮರ್ಥತೆ ಎದ್ದು ಕಾಣ್ತಾ ಇದೆ. ನಿಮ್ದು 1 ಪಾಯಿಂಟ್ ಅಜೆಂಡಾ, ನಂದು ಮುಗಿತಾ ಬಂತು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಿಡಿಸ್ಬಿಡೋಣ ಅನ್ನೋದು ಅಜೆಂಡಾ ಥರ ಕಾಣ್ತಾ ಇದೆ.
ಹಾ ನಿಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡಿದಿರಿ. ಸಾಮರ್ಥ್ಯನ ಎಲ್ಲಿ ಪ್ರದರ್ಶನ ಮಾಡಿದಿರಿ? ಹಿಂದೆ ಪರಮೇಶ್ವರ ಅವ್ರ ಮೇಲೆ ಪ್ರದರ್ಶನ ಮಾಡಿದ್ರಿ, ಶ್ರೀನಿವಾಸ ಪ್ರಸಾದ್ರ ಮೇಲೆ ಪ್ರದರ್ಶನ ಮಾಡಿದ್ರಿ, ಈಗ ನಿಮ್ಮ ಸಾಮರ್ಥ್ಯದ ಪ್ರದರ್ಶನವನ್ನು ಹರಿಪ್ರಸಾದ್ ಮೇಲೆ ಮಾಡ್ತಾ ಇದ್ದೀರಿ. ನಿಮ್ಮ ಸಾಮರ್ಥ್ಯದ ಪ್ರದರ್ಶನಕ್ಕೆ ನಿದರ್ಶನ ಶಾಮನೂರು ಶಿವಶಂಕರ್ ಹೇಳ್ತಿದ್ದಾರೆ, ನಾನು ಹೇಳಬೇಕಾಗಿಲ್ಲ. ಹರಿಪ್ರಸಾದ್ರು ಶಾಮನೂರು ಶಿವಶಂಕರ್ ಬಿ ಜೆ ಪಿಯವರ ಚಡ್ಡಿಗಳು ಅಲ್ಲ, ಅವರೇ ಹೇಳಿದ್ದಾರೆ ಈ ಸರ್ಕಾರದ ಕಾರ್ಯವೈಖರಿ ಹೇಗೆ ಅನ್ನೋದನ್ನ ಅವರೇ ವ್ಯಕ್ತಪಡಿಸಿದ್ದಾರೆ. ನಾವೇನು ವ್ಯಕ್ತಪಡಿಸಬೇಕಾದ ಅವಶ್ಯಕತೆ ಇಲ್ಲ, ಅವರೇ ವ್ಯಕ್ತಪಡಿಸಿದ್ದಾರೆ. ಅಸಮರ್ಥತೆ ಈ ಸರ್ಕಾರದಲ್ಲಿ ಎದ್ದು ಕಾಣ್ತಾ ಇದೆ. ತನ್ನ ಅಸಮರ್ಥತೆಯನ್ನು ಮುಂಚಾಕೊಳ್ಳೋದಕ್ಕೆ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸಿದ್ದೀನಿ, ಅಧಿಕಾರ ನಿಮಗೆ ಕೊಟ್ಟಿದ್ದು ರಾಜ್ಯದಲ್ಲಿ, ರಾಜ್ಯದ ಜನ. ಮೊದಲು ನೀವು ಜನರ ಸಂಕಷ್ಟಕ್ಕೆ ನೆರವಿಗೆ ಬರೋ ಕೆಲಸ ನೀವು ಮಾಡಿ. ನಿಮ್ಮ ಅಸಹಾಯಕತೆಯನ್ನ ಅಸಮರ್ಥತೆಯನ್ನ ಮುಂಚಾಕೊಳ್ಳೋದಕ್ಕೆ ಕೇಂದ್ರದ ಕಡೆ ಗೂಬೆ ಕೊಡಿಸುವಂತ ಕೆಲಸ ನೀವು ಮಾಡಬೇಕು. ಕಟಕ ದಯೆಯೇ ಧರ್ಮದ ಮೂಲವಯ್ಯ ಅಂತ ಬೋಧಿಸ್ದಂಗ ಆಗ್ತಾ ಇದೆ. ಜಮೀರಾಮ ಜಮೀರಾಮದ್ದು ಜಮೀರಾಮದ್ದು ನಂಬಿರುವಂತ ಮತ ಇದೆಯಲ್ಲ, ಅದ್ರಲ್ಲಿ ಟಾಲರೆನ್ಸ್ ಎಲ್ಲಿದೆ ಹೇಳಿ, ಎಲ್ಲಿದೆ ಎಲ್ಲಿದೆ? ಈಗ ನಾವು ನೀವು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಪುಣ್ಯ ಮಾಡ್ಬೇಕು, ಅದು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಅವನು ಗಾಜಿ ಆದ್ರೂ ಸಾಕು. ಸ್ವರ್ಗಕ್ಕೆ ಹೋಗ್ಬೇಕು ಗಾಜಿ ಗಾಜಿ ಅಂದ್ರೆ ಇಸ್ಲಾಮೇತರನ್ನ ಕೊಂದ್ರೆ ನೀವು ಗಾಜಿ ಆಗ್ಬಿಡ್ತೀವಿ, ಮತಾಂತರ ಮಾಡಿದ್ರೆ ನೀವು ಸ್ವರ್ಗ ಅಲ್ಲಿ ಕಟ್ಟಿ ಕೂತಿ. ಈಗ ಅವರು ಅದಕ್ಕೆ ಜಮೀರಾಮದ್ದವ್ರನ್ನ ಆಡ್ ಮಾಡ್ಲಿ, ಯಾಕಂದ್ರೆ ಜಮೀರಾಮದ್ ಸೀಲ್ ಓದ್ತಿದ್ರೆ ಒಂದ್ ಸೆಕ್ಯುಲರ್ ಆಗ್ತದೆ, ಸೆಕ್ಯುಲರ್ ಆಗ್ಬಿಡ್ತಾರೆ. ಅವರಿಗೆ ಒಂದು ಜಮೀರಾಮದ್ ಅವರಿಗೆ ಒಂದು ಸ್ಟ್ಯಾಂಪ್ ಕೊಟ್ಟು, ಒಂದು ಇದು ಲೆಟರ್ ಪ್ಯಾಡ್ ಕೊಟ್ಟು ಜಮೀರಾಮದ್ ಅವರಿಗೆ, ಅವ್ರನ್ನೇ ಒಂದು ಸೀಲ್ ಹೊತ್ತು ಅದಕ್ಕೆ ಬಿಟ್ಬಿಟ್ರೆ ಆಯ್ತು. ಅವ್ರಿಗೆ ಅವ್ರ ಸರ್ಟಿಫಿಕೇಟ್ ಕೊಟ್ರೆ, ಅವ್ರ ಸರ್ಟಿಫಿಕೇಟ್ ಕೊಟ್ಟರೆ ಅವರು ಸೆಕ್ಯುಲರ್.